ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೆ ಕುಪ್ಪಳಿಗೆ ಹೋಗಿದ್ದೆ, ಅಲ್ಲಿ ಕವಿಶಾಲಾ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಬಂದೆ ಸಕಲೇಶ್ಪುರ್ಗೆ. ಅದು ಕೂಡ ಮುಂಗಾರು ಮಳೆ ಮನೇಲಿ, ಅಂದರೆ ಈ ಮನೇಲಿ ನಾವು ಸುಮಾರು ಒಂದೂವರೆ ತಿಂಗಳು ಶೂಟಿಂಗ್ ಮಾಡಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ. ಈ ಲಾನ್ ಏರಿಯಾದಲ್ಲಿ ನಾವು ಆ್ಯಕ್ಚುಲಿ ಮದುವೆ ಪಂಡಾಲ್ಸಿನ ಎಲ್ಲ ಎಲ್ಲೇ ಶೂಟ್ ಮಾಡಿದ್ವಿ. ಸೊ ನೀವು ನೋಡಿದರೆ ಇಷ್ಟು ಕ್ಲೀನ್ ಆಗಿದೆ. ಮತ್ತು ಆ ಔಟ್ ಹೌಸ್ ನಿಮಗೆ ಕಾಣಿಸಿರುತ್ತೆ, ಅದು ಆ್ಯಕ್ಚುಲಿ ಎರಡು ರೂಮ್ಸು, ಅದನ್ನು ನಾವು ಮೇಕಪ್ ರೂಮ್ ಹಾಗೆ ಈ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು, ಪದ್ಮಜಾ ಆಂಟಿ, ಮತ್ತು ಸುಧಾ ಬೆಳವಾಡಿ ಅವರು ಎಲ್ಲರೂ, ವಿ ಹ್ಯಾಡ್ ಅ ವೆರಿ ವೆರಿ ಗುಡ್ ಟೈಮ್ ದೇರ್. ಮತ್ತು ಇದು ನೋಡಿ, ಆ್ಯಂಡ್ ದಿಸ್ ಇಸ್ ದಿ ಎಂಟ್ರೆನ್ಸ್. ಇದು ಕುನಿದು ಬಾರಿ ಸಾಂಗ್ ಶೂಟ್ ಅಲ್ಲಿ ಒಂದು ಶಾರ್ಟ್ ಇರುತ್ತೆ, ಅಂದರೆ ನಾನು ಈ ಬಾಂಡು ಒಳಗೆ ಬರ್ತೀನಿ ಆ್ಯಂಡ್ ಇಲ್ಲಿ ಮದುವೆ ಎಲ್ಲ ನಡೆಯುತ್ತಾ ಇರುತ್ತೆ ಅಂತ. ಮತ್ತು ಇದು ನೋಡಿ, ಈ ಸ್ಟೇರ್ಸ್, ಇದರಲ್ಲಿ ಕೂತ್ಕೊಂಡು ಸುಮಾರು ಬೀಜಮು ಮತ್ತು ಸಾಂಗ್ಸ್ ನಾವಿಲ್ಲೇ ಈ ಸ್ಟೇರ್ಸ್ ಮೇಲೆ ಶೂಟ್ ಮಾಡಿದ್ದೀವಿ. ಮತ್ತು ಇದು ಈ ಸ್ಟೇರ್ಸ್ ಮೇಲೆ ಕೂಡ ಒಂದು ಓಪನಿಂಗ್ ಸೀನ್ ನೀವು ನೋಡಿರ್ತೀರ. ಅನಂತನಾಗ್ ಸರ್ ಇಲ್ಲಿ ಬಾರ್ ಕೌಂಟರಲ್ಲಿ ಕೂತಿದ್ರು, ಮತ್ತು ನಾವು ಇಲ್ಲಿದ್ವಿ. ಸ್ಟೇರ್ಸ್ ಮೇಲೆ ಒಂದು ಸೀನ್ ಇತ್ತು, ಅದು ನಾವು ಇಲ್ಲಿ ಶೂಟ್ ಮಾಡಿದ್ವಿ. ಈಗ ನಿಮಗೆ ನಾನು ಫ್ಯಾಮಿಲಿ ರೂಮ್ ತೋರಿಸ್ತೀನಿ. ಈ ಸ್ವಿಂಗು ಕೂಡ ನಿಮಗೆ ಜ್ಞಾಪಕ ಇರುತ್ತೆ, ಸುಮಾರು ಸೀನ್ಸಲ್ಲಿ ಈ ಸ್ವಿಂಗಲ್ಲಿ ಸುಮಾರು ಕಾನ್ವರ್ಸೇಷನ್ಸ್ ನಾವು ಶೂಟ್ ಮಾಡಿದ್ವಿ. ಮತ್ತು ಈ ರೂಮ್ ಫಸ್ಟ್ ಟೈಮ್ ಗಣೇಶ್ ಸರ್ ನಮ್ಮ ಮನೆಗೆ ಬಂದಾಗ ಇಲ್ಲಿ ಒಂದು ಸೋಫಾ ಇರುತ್ತೆ, ಅನಂತನಾಗ್ ಸರ್ ಎಲ್ಲ, ಈ ರೂಮ್ ಅದು. ಮತ್ತು ಆಚೆ ಕೂಡ ತುಂಬ ಒಂದು ಬ್ಯೂಟಿಫುಲ್ ದೃಶ್ಯ ಇದೆ. ಸೊ ದೆನ್ ಇದು ದೇವಸ್ಥಾನ, ದೇವರ ಮನೆ. ಇದು ನೋಡಿ ಆ ಡೈನಿಂಗ್ ಟೇಬಲ್, ನಾವು ಇಲ್ಲಿ ಸುಮಾರು ಸೀನ್ಸ್ ಶೂಟ್ ಮಾಡಿದ್ವಿ. ಆ್ಯಂಡ್ ನಾನು ಕೂತ್ಕೊಂಡಿರೋ ಸಿನಿಮಾದಲ್ಲಿ ನಾನು ಈ ಚೇರಲ್ಲಿದ್ದೆ ನಾನು, ನನ್ನ ಪೊಸಿಷನ್ ಅಂತ. ಸೊ ನನಗೆ, ನಾನು ಇಲ್ಲಿಗೆ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಂದರೆ ತುಂಬ 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 ಒಂದು ಖುಷಿ ಆಗ್ತಾ ಇದೆ. ಹೀಗೆ ನಿಮಗೆ ಮತ್ತೆ ಔಟ್ಸೈಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಆ ಸೀನ್ ಚೀಟ್ ಆಗೋಗಿತ್ತು, ಯಾಕೆಂದರೆ ಸಿನಿಮಾ ನಿಮ್ಗೆ ಗೊತ್ತಲ್ವ ಹೇಗೆ ಮಾಡ್ತೀವಿ. ಸೊ ಈ ರೀಲಿಂಗು ಮತ್ತು ಆ ಕಡೆ ನೈಟ್ ಶಾಟ್ಸ್ ಎಲ್ಲ ತಗೊಂಡಿದ್ರು. ಆಮೇಲೆ ನೋಡಿ, 40 ಎಕರೆ ಪೂರ್ತಿ ಕಾಫಿ ತೋಟ ಇದೆ. ಆಮೇಲೆ ಈ ತೋಟ ಒಳಗಡೆ ಆ ಕಡೆ ಸುಮಾರು ಕಡೆ ನಾವು ಬೇರೆ 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 ಶಾರ್ಟ್ಸ್ನ ತೊಗೊಂಡಿದ್ವಿ. ಮತ್ತು ಹೇಮಾವತಿ ನದಿನೂ ಕೂಡ ತುಂಬ ಹತ್ತಿರ ಇರೋದು. ಅಲ್ಲಿ ಗಣೇಶ್ ಸರ್ದು ಒಂದು ಫೇಮಸ್ ಡೈಲಾಗ್, ಮತ್ತು ಅನಿಸುತ್ತಿದೆ ಯಾಕೋ ಎಂದು ಆ ಸಾಂಗಲ್ಲಿ ಶುರು ಆಗುತ್ತೆ, ಅದನ್ನು ನಾನು ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಮೆಮ್ರೀಸ್. ಸೊ ನೀವು ನೋಡಿದ್ರಿ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾನು ಒಂದು ನಿರ್ಧಾರ ತಗೊಂಡಿದ್ದೆ, ಏನಂದರೆ ಮದುವೆ ಆದಮೇಲೆ ಫಸ್ಟ್ ನಾನು ಕುವೆಂಪು ಅವ್ರ ಮನೆಗೆ ಹೋಗ್ತೀನಿ. ಸೊ ಕುಪ್ಪಳ್ಳಿಯಿಂದ ನಾನು ಸೀದಾ ಇಲ್ಲಿಗೆ ಬಂದೆ. ಅಲ್ಲಿ ಕವಿಶೈಲ, ಕುವೆಂಪು ಅವರು ಜನ್ಮಸ್ಥಳ, ಆಮೇಲೆ ಸುಮಾರು ಜಾಗಗಳನ್ನು ನೋಡಿಕೊಂಡು ನಾನು ಇಲ್ಲಿಗೆ ಬಂದೆ. ಇದು ಆ್ಯಕ್ಚುಲಿ ನೀವು ಗ್ರ್ಯಾಟಿಟ್ಯೂಡ್ ಜರ್ನಿ ಅಂತ ಒಂದು ಹೇಳ್ಬೋದು. ಯಾಕೆ ಅಂದರೆ 2006 ನಾನು ಮೊದಲನೇ ಸತಿ ಕರ್ನಾಟಕಕ್ಕೆ ಬಂದಾಗ ಫಸ್ಟ್ ಇದೇ ಮನೆಗೆ ಬಂದೆ ಶೂಟಿಂಗ್ ಎಲ್ಲ ಮಾಡೋಕ್ಕೆ ಅಂತ. ಸೊ ಈ ಮನೆ ಜೊತೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಖುಷಿ ಆಗುತ್ತೆ. ನಾನು ಕೂಡ ಸುಮಾರು ವರ್ಷದ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ಇಲ್ಲಿ ಪ್ರತಿ ಅಂದರೆ ಯಾವ ರೀತಿ ಮನೆ ಇತ್ತಲ್ಲ ಸೇಮ್ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ತೀನಿ. ಆಮೇಲೆ ಈ ಮನೆ ನಮ್ಮ ಲೈಫಲ್ಲಿ, ಯಾಕೆಂದರೆ ಮುಂಗಾರು ಮಳೆ ಒಂದು ಸಕ್ಸಸ್ಸಲ್ಲಿ ಈ ಮನೆಯೂ ಕೂಡ ಒಂದು ಭಾಗಿಯಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದಿರೋ ನಮ್ಮ ಯೋಗರಾಜ್ ಸರ್, ಪ್ರೀತಮ್, ಗಣೇಶ್ ಸರ್, ಈಕೆ ಕೃಷ್ಣಪ್ಪ ಸರ್, ಮತ್ತು ಇಲ್ಲಿ ಶೂಟಿಂಗ್ ನಾನು ಇಡೀ ಟೀಮ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಪದ್ಮಜಾರಾವ್ ಮ್ಯಾಮ್, ಸುಧಾ ಮಿಲ್ವಾಡಿ ಅವರು, ಅನಂತನಾಗ್ ಸರ್,
ಎಲ್ಲರೂ ಗಂಗಾಧರ್ ಸರ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಈ ಮನೆಯಲ್ಲಿ ಏನು ಮೆಮರೀಸ್ ಇರೋದು ಅಂತ ಅದು ಇಡೀ ಜೀವನ ನಾನು ಮರೆಯೋಕ್ಕಾಗಲ್ಲ ಸೊ ಅದನ್ನು ಇಲ್ಲಿಗೆ ಬಂದು ಈಗ ಮತ್ತೆ ನಾನು ಇಲ್ಲಿ ಪಕ್ಕ ಇರೋ ಒಂದು ಎಸ್ಟೇಟ್ ಕೂಡ ಇದೆ ಜಯಣ್ಣ ಅವ್ರದ್ದು ಎಸ್ಟೇಟು ಜ್ಯೋತಿ ಅವ್ರದ್ದು ಯಾಕೆಂದರೆ ನಾವು ಫಸ್ಟ್ ಟೈಮ್ ಬಂದಾಗ ಅವ್ರ ಪಾಪ ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ರು ತುಂಬ ನಮ್ಮ ಜೊತೆ ಚೆನ್ನಾಗಿದ್ರು ಫ್ಯಾಮಿಲಿ ಅಂದರೆ ನಮಗೆ ಅನಿಸ್ಲಿಲ್ಲ ದಟ್ ನಾವು ಒಂದು ಬೇರೆ ಜಾಗಕ್ಕೆ ಬಂದಿದ್ದೀವಿ ಇಷ್ಟು ಗ್ರೀನ್ರಿ ಇಷ್ಟು ಓಕೆ ಅದು ಒಂಥರ ಅದು ಒಂದು ಇನ್ನೊಂದ್ಸತಿ ಕೂತ್ಕೊಂಡು ಆರಾಮಾಗಿ ನಿಮಗೆ ಡೀಟೇಲಲ್ಲೇ ಹೇಳ್ತೀನಿ ಆದರೆ ಅವರೆಲ್ಲರಿಗೂ ಭೇಟಿ ಮಾಡ್ಕೊಂಡು ಬಂದೆ ಮತ್ತು ಸಕಲೇಶ್ಪುರ ಈ ಕಡೆ ಆ ಕಡೆ ಪೂರ್ತಿ ನಾವು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬಂದೆ ಸೊ ತುಂಬ 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 ಖುಷಿ ಆಯಿತು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಹೇಳ್ತೀನಿ ಯೋಗರಾಜ್ ಭಟ್ ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿದ್ದೀನಿ ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬರೋದಕ್ಕೆ ಅಷ್ಟು ಒಂದು ಒಳ್ಳೆ ಪಾತ್ರ ಕೊಡೋದಕ್ಕೆ ಇವತ್ತು ನಾನು ಏನಿದ್ದೀನಿ ಅಂದರೆ ಆ ಮುಂಗಾರು ಮಳೆ ಪ್ರೀತಿಸಿರೋ 7 ಕೋಟಿ ಕನ್ನಡ ಜನತೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಜೊತೆ ಇದೆ ನನಗೆ ಗೊತ್ತಿದೆ ಆದರೆ ಇವಾಗ ನನ್ನ ಹೊಸ ಜೀವನ ಶುರು ಆಗಿದೆ ನಾನು ಮದುವೆ ಆದಮೇಲೆ ಕೂಡ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಪೋರ್ಟ್ ನನ್ನ ಮೇಲೆ ನನ್ನ ಜೊತೆ ಯಾವಾಗ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಬಾಯ್